ಬೆಂಗಳೂರಿಗೆ ಚಿರತೆಯ ಕಾಟ ತಪ್ಪೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ ಮೊನ್ನೆ ತಾನೇ ಚಿರತೆ ಬಂದಿದ್ದು ಮತ್ತು ಇದರಿಂದ ಪಬ್ಲಿಕ್ ಆತಂಕಗೊಂಡಿದ್ದು ಅದಾದ ನಂತರ ಸೆರೆ ಹಿಡಿದ್ರು ಕೊನೆಯ ಉಸಿರು ಕೂಡ ಎಳೆಯುವಂತಹ ಪರಿಸ್ಥಿತಿ ಚಿರತೆಗೆ ಬಂದೋದ್ಗಿತ್ತು ಇದಾದ ನಂತರ ಎಲ್ಲವೂ ಸರಿಯಾಯ್ತಪ್ಪ ಅಂತ ನಿಟ್ಟುಸರು ಬಿಡ ಹೊತ್ತಲೆ ಎಲೆಕ್ಟ್ರಾನಿಕ್ ಸಿಟಿಯ ಆಸುಪಾಸಿನಲ್ಲಿ ಮತ್ತೊಂದು ಚಿರತೆ ಬೆಂಗಳೂರಿನ ಜನ ಮತ್ತೊಮ್ಮೆ ಆತಂಕಗೊಂಡಿದ್ದಾರೆ ಚಿಕ್ಕತಗೂರು ಗ್ರಾಮದಲ್ಲಿ ಚಿರತೆ ಸಂಚಾರ ನಗರದಲ್ಲಿ ಮತ್ತೆ ಶುರುವಾದ ಚಿರತೆ ಕಾಟ ಕಳೆದ ಚಿರತೆಯೊಂದು ನಗರದ ಮಧ್ಯದಲ್ಲಿ ಕಾಣಿಸ್ಕೊಂಡು ಜನರನ್ನ ಭಯಗೊಳಗಾಗುವಂತೆ ಮಾಡಿತ್ತು ಚಿರತೆಯ ಚಲನವಲನಗಳು ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಜನ ಮನೆಯಿಂದ ಹೊರಬರೋಕೆ ಹಿಂದೇಟ್ ಹಾಕುವಂತೆ ಮಾಡಿತ್ತು ಅರಣ್ಯ ಸಿಬ್ಬಂದಿಗಳು ಸತತ ಮೂರು ದಿನಗಳ ಕಾಲ ಕಾರ್ಯಾಚರಣೆ ಮಾಡಿ ಕೂಡ ಬಂಧಿಸಲು ಸಾಧ್ಯವಾಗದ ಕಾರಣ ಗುಂಡಿಕ್ಕಿ ಕೊಂದಿದ್ರು ಈಗ ಇದೇ ಜಾಗದಿಂದ ಕೇವಲ ಐದಾರು ಕಿಲೋಮೀಟರ್ ದೂರದಲ್ಲಿರುವ ಎಲೆಕ್ಟ್ರಾನಿಕ್ ಸಿಟಿಯ ಕೂಗಳತೆ ದೂರದಲ್ಲಿರುವ ಚಿಕ್ಕ ತೋಗೂರು ಗ್ರಾಮದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಸಂಜೆ ಆರರಿಂದಲೇ ಈ ಭಾಗದ ಜನರಿಗೆ ಚಿರತೆ ಕಾಣಿಸ್ಕೊಂಡಿದ್ದು ಚಿರತೆಯನ್ನ ನೋಡಿದವರು ಭಯಗೊಂಡಿದ್ದಾರೆ ಚಿಕ್ಕ ತೋಗೂರು ಗ್ರಾಮದ ಮನೆಯೊಂದರ ಕಾಂಪೌಂಡ್ ಒಳಗಿದ್ದ ನಾಯಿಯ ಮೇಲೆ ಅಟ್ಯಾಕ್ ಮಾಡೋಕೆ ಚಿರತೆ ಬಂದಿದ್ದನ್ನ ಮನೆಯಲ್ಲಿದ್ದ ಬಾಲಕ ನೋಡಿ ಗಾಬರಿಗೊಂಡಿದ್ದಾನೆ ಆತ ಚಿರತೆ ನೋಡಿದ್ ಯಾವಾಗ ಯಾವ ರೀತಿ ಅದು ಮನೆಯ ಹೆಂಗ್ ಬಂತು ಅಂತ ಆತನೇ ಕೇಳಿ ಸುಮಾರು ಏಳುವರೆಗೆ ಬಂದಿತ್ತು ನಾನು ಮೊಬೈಲ್ ನೋಡ್ಕೊಂಡಿದ್ದೆ ಆವಾಗ ಬಾಗಿಲು ಒಂದ್ ಸ್ವಲ್ಪ ಓಪನ್ ಇತ್ತು ಇಲ್ಲಿ ಕಾಣಿಸ್ತು ಚಿರತೆ ನಾನ್ ಸಡನ್ ಆಗಿ ಬಾಗ್ಲನ್ನ ಮುಚ್ಚಿಬಿಟ್ಟಾಗ ಆಮೇಲೆ ಅದು ಇಲ್ಲಿಗ್ ಬಂತು ಆಮೇಲೆ ಅಲ್ಲಿ ನಾಯಿಗಳೆಲ್ಲ ಬೊಗ್ಳಕ್ ಶುರು ಮಾಡ್ತು ಇದೂನು ಕಿರ್ಚಕ್ ಶುರು ಮಾಡ್ತು ಆಮೇಲೆ ಅಲ್ಲಿ ಕಿಟಕಿಯಿಂದ ನೋಡಿದೆ ಅಲ್ಲೇ ಇತ್ತು ನಾನು ಮನೆಯಲ್ಲಿ ಎಲ್ಲರಿಗೂ ಹೇಳಿ ಚಿರತೆ ಬಂತು ಚಿರತೆ ಅಂತ ಜೋರ ಕಿರ್ಚಾಡ್ದೆ ಆವಾಗ ಇದೇ ಗ್ರಾಮದಲ್ಲಿ ಸಾಕಷ್ಟು ಭಾಗದಲ್ಲಿ ತೋಟ ಹೊಲಗಳಿದೆ ಕಾಡ್ನಂತಹ ತೋಪುಗಳು ಕೂಡ ಇದೆ ತೋಟದ ಬಳಿ ಚಿರತೆಯ ಸಂಚಾರ ಆಗಿದೆ ಅನ್ನೋದಕ್ಕೆ ಅಲ್ಲಿದ್ದ ಹೆಜ್ಜೆ ಗುರುತೆಗಳೇ ಸಾಕ್ಷಿ ಚಿರತೆ ಓಡಾಟ ಮಾಡಿರುವುದು ಪಕ್ಕಾ ಅಂತ ಇರುವಂತಹ ಜನ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ ತೋಟದ ಬಳಿ ಯಾವ ರೀತಿ ಹೆಜ್ಜೆ ಗುರುತಿದೆ ಅಲ್ಲಿನ ಜನ ಏನ್ ಹೇಳ್ತಾರೆ ನೀವು ನೋಡಿ ಬೆಂಗಳೂರಲ್ಲಿ ಮತ್ತೆ ಚಿರತೆ ಕಟ ಶುರುವಾಗಿದೆ ಚಿಕ್ಕ ತೋಗೂರು ಜಗ್ರಾಮದಲ್ಲಿ ನಿನ್ನೆ ರಾತ್ರಿ ಇದು ಕಾಣಿಸ್ಕೊಂಡು ದೃಶ್ಯಗಳಲ್ಲಿ ನೋಡ್ತಿದ್ರೆ ತೋಟದ ದೃಶ್ಯಗಳು ನಿಮಗೆ ತೋರಿಸ್ತಿದ್ದೀನಿ ಚಿರತೆ ನಿನ್ನೆ ರಾತ್ರಿ ಓಡಾಟ ನಡೆಸಿದೆ ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಹೆಜ್ಜೆ ಗುರುತುಗಳು ಬಿದ್ದಿರುವಂತದ್ದು ಮತ್ತೊಂದು ಭಾಗದಲ್ಲಿ ಚಿರತೆ ಇಲ್ಲಿ ನಾಯಿಗಳ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋದಕ್ಕೆ ಇಲ್ಲಿ ಏನು ಭೂಮಿ ಕಿತ್ತಿರೋದು ಇಲ್ಲಿ ಚಿರತೆನೇ ಅಟ್ಯಾಕ್ ಮಾಡಿದೆ ಅಂತ ಸ್ಥಳೀಯರು ಹೇಳ್ತಿರುವಂತದ್ದು ಸರಿ ಹೇಳಿ ನಿನ್ನೆ ರಾತ್ರಿಯಿಂದ ಒಂದು ಆತಂಕದ ವಾತಾವರಣ ನಿಮ್ಮೂರ ಸಾಯಂಕಾಲ ಏಳುವರಲ್ಲಿ ನಮ್ಮ ಊರಲ್ಲಿ ಕಾಣಿಸ್ಕೊಂಡಿರೋ ಚಿರತೆ ಈಗ ನಮ್ಮ ತೋಟದಲ್ಲಿ ಕಾಣಿಸ್ಕೊಂತ ಇದೆ ಇಲ್ಲಿ ಹೆಜ್ಜೆಗಳೆಲ್ಲ ಬಿದ್ದಿದೆ ನಾಯಿ ಒಂದು ತಿಂದಿದೆ ನಾವೇ ಕಣ್ಣಾರ ಸಾಕ್ಷಿ ನೋಡಿದ್ದೀವಿ ಮೂವತ್ತು ವರ್ಷಗಳಿಂದ ಯಾವುದೂ ಕಾಣಿಸಿಲ್ಲ ಈಗ ನಿನ್ನೆ ಸಾಯಂಕಾಲದಿಂದ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಸರ್ ಈಗ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸ್ತಿರೋದು ಎರಡು ಚಿರತೆಗಳಿರ್ಬೋದು ಅಂತ ಒಂದು ದೊಡ್ಡದು ಮತ್ತೆ ಒಂದು ಚಿಕ್ಕದಿದೆ ಅಂತ ಹೆಜ್ಜೆ ಗುರುತುಗಳು ನೋಡಿ ಎರಡೆರಡು ಅಂತ ಹೇಳ್ತಿದ್ದಾರೆ ನಿನ್ನೆ ರಾತ್ರಿನೇ ಅರಣ್ಯ ಸಿಬ್ಬಂದಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಚಿರತೆ ಓಡಾಟದ ಬಗ್ಗೆ ಮಾಹಿತಿ ಪಡೆದಿದ್ರು ಇವತ್ತು ಕೂಡ ಗ್ರಾಮಕ್ಕೆ ಬಂದ ಅರಣ್ಯ ಸಿಬ್ಬಂದಿಗಳು ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದು ಒಬ್ಬಂಟಿಯಾಗಿ ಯಾರು ಓಡಾಟ ಮಾಡಬೇಡಿ ರಾತ್ರಿ ವೇಳೆ ಎಚ್ಚರಿಕೆಯಿಂದ ಇರಿ ಅಂತ ಅನೌನ್ಸ್ ಮಾಡಿದ್ರು ಜೊತೆಗೆ ಗ್ರಾಮದ ಜನರಲ್ಲಿ ಚಿರತೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇವತ್ತು ರಾತ್ರಿನೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಗ್ರಾಮದಲ್ಲಿದ್ದ ಗಸ್ತು ತಿರುಗುವಂತಹ ಯೋಜನೆ ಮಾಡಿಕೊಂಡಿದ್ದು ಚಿರತೆ ಇನ್ನೂ ಇದೆ ಗ್ರಾಮದಲ್ಲಿದ್ರೆ ಅದನ್ನು ಸೆರೆ ಹಿಡಿಯೋಕೆ ಮುಂದೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾರೆ ಒಟ್ನಲ್ಲಿ ಇಲ್ಲಿನ ಜನ ಮಾತ್ರ ಚಿರತೆಯ ಭಯದಲ್ಲೇ ಇದ್ದಾರೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು